श्री गणेश शारदा गुरुभ्यो नमः, श्री सीता रामचंद्राभ्याम नमः, रामाय रामभद्राय रामचंद्राय वेधसे, रघुनाथाय नाथाय सीताय पतये नमः। श्रोत्रगळिगे श्रीमद् वाल्मीकि रामायण अयोध्याकांडद 83ನೆಯ ಸರ್ಗಕ್ಕೆ ಸ್ವಾಗತ। ಹಿಂದಿನ ಅಧ್ಯಾಯದಲ್ಲಿ ವಸಿಷ್ಠರು ಸಭೆಯನ್ನು ಕರೆದು ಆ ಸಭೆಯಲ್ಲಿ ಭರತನಿಗೆ ರಾಜ್ಯಭಾರವನ್ನು ವಹಿಸಿಕೊಳ್ಳುವಂತೆ ರಾಜ್ಯಪಟ್ಟದಲ್ಲಿ ಅಭಿಷಿಕ್ತನಾಗುವಂತೆ ಸೂಚಿಸುತ್ತಾರೆ। ಆದರೆ ಭರತನು ಇಕ್ಷ್ವಾಕುಕುಲದ ಶ್ರೇಷ್ಠ ಸಂಪ್ರದಾಯವನ್ನು ಎತ್ತಿ ಹಿಡಿಯುತ್ತಾ ಅಣ್ಣನಾದ ಯೋಗ್ಯನಾದ ಪ್ರಜೆಗಳೆಲ್ಲರ ಪ್ರೀತಿಗೆ ಪಾತ್ರನಾದಂತಹ ಶ್ರೀರಾಮಚಂದ್ರನೇ ಈ ರಾಜ್ಯಕ್ಕೆ ದಶರಥನ ನಂತರ ಅಧಿಕಾರಿಯಾಗಿರುತ್ತಾನೆ, ನಾನೇನಿದ್ದರೂ ಆತನ ಸೇವಕನಾಗಿರುತ್ತೇನೆ, ಆದ್ದರಿಂದ ವನವಾಸಿಯಾಗಿರುವ ಆತನನ್ನೇ ನಾನು ಹಿಂದಕ್ಕೆ ಕರೆತರುತ್ತೇನೆ, ಇಲ್ಲವೇ ಆತನು ಹೇಳಿದಂತೆ ಅಲ್ಲಿಯೇ ಆತನ ಮಾತಿನಂತೆಯೇ ಕರ್ತವ್ಯವನ್ನು ನಿರ್ವಹಿಸುತ್ತೇನೆ ಎಂದು ಎಲ್ಲ ಸಭಾಸದರನ್ನು ಒಪ್ಪಿಸಿ ತನ್ನ ಸೈನ್ಯ ಆ ಸಮಸ್ತ ಅಯೋಧ್ಯೆಯ ಸೈನ್ಯವನ್ನು ತೆಗೆದುಕೊಂಡು ರಾಜನಿಗೆ ಉಚಿತವಾದ ರೀತಿಯಲ್ಲಿ ಕರೆದುಕೊಂಡು ಬರಬೇಕೆಂಬ ಹಂಬಲದಿಂದ ಕಾಡಿಗೆ ಹೊರಟಿರುವನು। अययौ भरत शीघ्रं राम दर्शन काम्यया। अनंतर प्रातःकाल इद्द भरतनु उत्तम रथदल्लि आरूढनागि श्रीरामचंद्रन दर्शनद इच्छेयिंद शीघ्रवागि होरटनु। अग्रत पययोस्तस्य सर्वे मंत्रि पुरोहितः अधिरुक्तैर्युक्तान् रथान् सूर्यरथोपमा। ಅವನ ಮುಂದೆ ಮುಂದೆ ಎಲ್ಲ ಮಂತ್ರಿಗಳು ಪುರೋಹಿತರು ಕುದುರೆ ಹೂಡಿದ ರಥಗಳಲ್ಲಿ ಕುಳಿತು ಪ್ರಯಾಣಿಸುತ್ತಿದ್ದರು। ಆ ರಥಗಳು ಸೂರ್ಯನ ರಥದಂತೆ ತೇಜಸ್ವಿಯಾಗಿ ಕಾಣುತ್ತಿದ್ದವು। ನವನಾಗ ಸಹಸ್ರಾಣಿ ಕಲ್ಪಿತಾನಿ ಯಥಾವಿಧಿ ಅನ್ವಯುರ್ಭರತಂ ಜಾಂತಮಿಕ್ವಾಕುಕುಲನಂದನಂ। ಪ್ರಯಾಣ ಮಾಡುತ್ತಿದ್ದ ಇಕ್ಷ್ವಾಕು ಕುಲನಂದನ ಭರತನ ಹಿಂದೆ ಕ್ರಮವಾಗಿ ಅಲಂಕರಿಸಿದ 9,000 ಆನೆಗಳು ನಡೆಯುತ್ತಿದ್ದವು। ಷಷ್ಠಿ ರಥ ಸಹಸ್ರಾಣಿ ಧನ್ವಿನೋ ವಿವಿಧಾಯುಧಾ ಅನ್ವಯುರ್ಭರತಂ ಯಾಂತಂ ರಾಜಪುತ್ರಂ ಯಶಸ್ವಿನಂ। ಯಾತ್ರಾಪರಾಯಣ ಯಶಸ್ವಿ ರಾಜಕುಮಾರ ಭರತನ ಹಿಂದೆ 60,000 ರಥಗಳು ನಾನಾ ಪ್ರಕಾರದ ಆಯುಧಗಳನ್ನು ಧರಿಸಿದ ಧನುರ್ಧರ ಯೋಧರು ಹೋಗುತ್ತಿದ್ದರು। ಶತಂ ಸಹಸ್ರಾಣ್ಯಶ್ವಾನಂ ಸಮರೂಢಾನಿ ರಾಘವಂ ಅನ್ವಯುರ್ಭರತಂ ಯಾಂತಂ ರಾಜಪುತ್ರಂ ಯಶಸ್ವಿನಂ। ಹಾಗೆ 100,000 ಕುದುರೆ ಸವಾರರು ಆ ಯಶಸ್ವಿ ರಘುಕುಲನಂದನ ರಾಜಪುತ್ರ ಭರತನನ್ನು ಅನುಸರಿಸುತ್ತಿದ್ದರು। ಕೈಕೇಯೇ ಚ ಸುಮಿತ್ರಾ ಚ ಕೌಸಲ್ಯಾ ಚ ಯಶಸ್ವಿನಿ ರಾಮಾನಯನ ಸಂತುಷ್ಟ ಯುರ್ಯಾನೇನ ಭಾಸ್ವತ। ಕೈಕೇಯಿ ಸುಮಿತ್ರೆ ಯಶಸ್ವಿನಿ ಕೌಸಲ್ಯರು ಕೂಡ ಶ್ರೀರಾಮನನ್ನು ಕರೆತರಲು ಹೋಗುವ ಆ ಯಾತ್ರೆಯಲ್ಲಿ ಸಂತುಷ್ಟರಾಗಿ ತೇಜಸ್ವಿ ರಥಗಳಲ್ಲಿ ಹೊರಟರು। ಇಲ್ಲಿ ಕೆಲವರಿಗೆ ಸುಮಿತ್ರೆ ಹಾಗೂ ಕೌಸಲ್ಯರೇನೋ ಲಕ್ಷ್ಮಣ ರಾಮರನ್ನು ನೋಡಲು ಹೋಗುತ್ತಿರಬಹುದು, ಆದರೆ ಕೈಕೇಯಿಯನ್ನು ಕರೆದುಕೊಂಡು ಹೋಗುವ ಉದ್ದೇಶವೇನು? ಭರತನಿಗೆ ಕೈಕೇಯಿಗೆ ಅಪಮಾನ ಮಾಡುವ ಉದ್ದೇಶವಿತ್ತೆ? ಆಕೆಯನ್ನು ಕರೆದುಕೊಂಡು ಹೋಗಿ ಅವನ ಎದುರಿಗೆ ಶ್ರೀರಾಮನನ್ನು ಕರೆದುಕೊಂಡು ಬರುವ ಹಂಬಲವಿತ್ತೆ? ಇದು ಒಂದು ರೀತಿಯಾದ ಜಿಜ್ಞಾಸೆಯಾದರೆ, ಮತ್ತೊಂದು ರೀತಿಯಲ್ಲಿ ದಶರಥ ಮಹಾರಾಜನ 3 ಪತ್ನಿಯರಿಗೂ ಆತನ 3 ಮುಖ್ಯ ಪತ್ನಿಯರು ಯಾರಿರುತ್ತಾರೋ ಅವರಿಗೆ ಯೋಗ್ಯವಾದ ರಾಜಸಮ್ಮಾನ ಸಿಗಲೇಬೇಕು। ವೈಯಕ್ತಿಕವಾಗಿ ಭರತನಿಗೆ ಕೈಕೇಯಿಯ ಮೇಲೆ ಯಾವ ರೀತಿಯಾದಂತಹ ಕ್ರೋಧವೇ ಇರಲಿ, ಹಾಗೂ ರಾಜ್ಯ ವಿಚಾರದಲ್ಲಿಯೂ ಕೂಡ ದಶರಥನ ಮರಣಕ್ಕೆ ಕಾರಣಳಾದಳು ಅಥವಾ ರಾಮನ ವನವಾಸಕ್ಕೆ ಕಾರಣಳಾದಳು ಎಂಬ ಕಾರಣಕ್ಕಾಗಿ ಆಕೆ ಅಪರಾಧಿನಿಯೇ ಆಗಿರಲಿ, ಆದರೆ ಇಲ್ಲಿ ಆಕೆಯ ಅಪರಾಧವನ್ನು ನಿಶ್ಚಯ ಮಾಡುವಂತಹವರು ಯಾರೂ ಇಲ್ಲ। ಸ್ವತಃ ದಶರಥ ಮಹಾರಾಜನೇ ಆಕೆಗೆ ಯಾವ ರೀತಿಯಾದ ಶಿಕ್ಷೆಯನ್ನು ವಿಧಿಸದೆ ಆಕೆಯ ಮಾತನ್ನು ಮೌನವಾಗಿಯೇ ಒಪ್ಪಿಕೊಂಡಿರುವನು. ಇದೆಲ್ಲಕ್ಕಿಂತಲೂ ಮುಖ್ಯವಾದ ವಿಚಾರವೆಂದರೆ
ಸ್ವತಃ ತನ್ನ ಪುತ್ರನಾದ ಭರತನು ರಾಜ್ಯವನ್ನು ಯಾವ ರಾಜ್ಯವನ್ನು ಭರತನಿಗಾಗಿ ಆ ಕೈಕೇಯಿ ಪಡೆದಿದ್ದಳು ಅದನ್ನು ತನ್ನ ಮಗನೇ ತಿರಸ್ಕರಿಸಿ ಈಗ ತಾನು ಶ್ರೀರಾಮಚಂದ್ರನ ದಾಸಾನುದಾಸನೆಂದುಕೊಂಡು ಆತನನ್ನು ಕರೆತರಲು ಹೊರಟಿರುವಾಗ ಕೈಕೇಯಿಯಲ್ಲಿಯೂ ಸಾಕಷ್ಟು ಹೃದಯ ಪರಿವರ್ತನೆ ಆಗಿರಲೇಬೇಕಲ್ಲವೇ? ಆ ಕಾರಣದಿಂದಾಗಿ ಸ್ವತಃ ಕೈಕೇಯಿಯೇ ತಾನೇ ಕ್ಷಮೆ ಬೇಡಿಕೊಂಡು ತನ್ನ ಪುತ್ರನಾದಂತಹ ಶ್ರೀರಾಮನನ್ನು ಕರೆತರುವ ಕಾರ್ಯದಲ್ಲಿ ಆಕೆಯು ಕೈಜೋಡಿಸಿರುವ ಸಾಧ್ಯತೆ ಇರುತ್ತದೆ. ಪ್ರಯಾತಾಶ್ಚಾರ್ಯ ಸಂಘಾತ ರಾಮಂ ದ್ರಷ್ಟುಂ ಸಲಕ್ಷಣಂ ಸಲಕ್ಷ್ಮಣಂ ತಸ್ಯೈವ ಚ ಕಥಾ ಚಿತ್ರ ಕುರ್ವಾಣ ಹೃಷ್ಟ ಮಾನಸಾಹ. ಬ್ರಾಹ್ಮಣಾದಿ ಆರ್ಯರ ಅಂದರೆ ತ್ರೈವರ್ಣಿಕರ ಗುಂಪು ಮನಸ್ಸಿನಲ್ಲಿ ಅತ್ಯಂತ ಹರ್ಷಿತರಾಗಿ ಲಕ್ಷ್ಮಣ ಸಹಿತ ಶ್ರೀರಾಮನ ದರ್ಶನ ಮಾಡಲಿಕ್ಕಾಗಿ ಅವರ ಕುರಿತಾದ ವಿಚಿತ್ರ ಮಾತುಗಳನ್ನು ಹೇಳುತ್ತಾ ಕೇಳುತ್ತಾ ಪ್ರಯಾಣಿಸುತ್ತಿದ್ದರು. ಮೇಘಶ್ಯಾಮಂ ಮಹಾಬಾಹುಂ ಸ್ಥಿರ ಸತ್ವಂ ದೃಢವ್ರತಂ ಸದಾ ದ್ರಕ್ಷ್ಯಾಮ ಹೇ ರಾಮಂ ಜಗತ ಶೋಕನಾಶನಂ. ಅವರು ಪರಸ್ಪರ ಆಡಿಕೊಳ್ಳುತ್ತಿದ್ದರು. ದೃಢತೆಯಿಂದ ಉತ್ತಮ ವ್ರತವನ್ನು ಪಾಲಿಸುವ ಹಾಗೂ ಜಗತ್ತಿನ ದುಃಖವನ್ನು ದೂರಗೊಳಿಸುವ ಪ್ರಜ್ಞ ಶ್ಯಾಮವರ್ಣ ಮಹಾಬಾಹು ಶ್ರೀರಾಮನನ್ನು ನಾವು ಯಾವಾಗ ದರ್ಶಿಸುವೆವು? ದ್ರಷ್ಟಯೇವ ಹಿ ನ ಶೋಕಮಪನೇಷ್ಯತಿ ರಾಘವ ತಮಸ್ಸರ್ವಸ್ಯ ಲೋಕಸ್ಯ ಸಮುದ್ಯನ್ನಿವ ಭಾಸ್ಕರ. ಸೂರ್ಯನು ಉದಯಿಸಿದಾಗ ಜಗತ್ತಿನ ಅಂಧಕಾರವನ್ನು ಇಲ್ಲವಾಗಿಸುವಂತೆ ಶ್ರೀ ರಘುನಾಥನು ನಮ್ಮ ಕಣ್ಣಿಗೆ ಬಿದ್ದಾಗ ನಮ್ಮ ಎಲ್ಲ ಶೋಕ ಸಂತಾಪವನ್ನು ದೂರಗೊಳಿಸುವನು. ಇತ್ತೇವಂ ಕಥಯಂ ತಸ್ತೇ ಸಂಪ್ರಹೃಷ್ಟಾಃ ಕಥಾಶುಭಾಃ ಪರಿಶ್ವಜಾನಾಶ್ಚಾನ್ಯೋನ್ಯಂ ಯಯುರ್ನಾಗರಿಕಾಸ್ತದಾ. ಹೀಗೆ ಮಾತುಗಳನ್ನಾಡುತ್ತಾ ಅತ್ಯಂತ ಹರ್ಷದಿಂದ ಒಬ್ಬರು ಮತ್ತೊಬ್ಬರನ್ನು ಆಲಂಗಿಸಿಕೊಳ್ಳುತ್ತಾ ಅಯೋಧ್ಯೆಯ ನಾಗರಿಕರು ಆಗ ಪ್ರಯಾಣ ಮಾಡುತ್ತಿದ್ದರು. ಯೇಚ ತತ್ರ ಪರೇ ಸರ್ವೇ ಸಮ್ಮತ ಯೇಚ ನೈಗಮಾಃ ರಾಮಂ ಪ್ರತಿಯುರ್ಹೃಷ್ಟಾ ಸರ್ವಾ ಪ್ರಕೃತಯ ಶುಭಾಃ. ಆ ನಗರದಲ್ಲಿದ್ದ ಇತರ ಸಮ್ಮಾನಿತ ಎಲ್ಲ ಪುರುಷರು, ವ್ಯಾಪಾರಿಗಳು, ಶುಭ ವಿಚಾರವುಳ್ಳ ಪ್ರಜಾಜನರು ಕೂಡ ಬಹಳ ಹರ್ಷದಿಂದ ಶ್ರೀರಾಮನನ್ನು ಕಾಣಲು ಹೊರಟರು. ಒಬ್ಬ ವ್ಯಕ್ತಿ ಯೋಗ್ಯನಾಗಿದ್ದರೆ ಆತ ಸ್ವತಃ ಸಿಂಹಾಸನವನ್ನು ತೊರೆದು ಹೋಗಿದ್ದರು ಆತನನ್ನು ಪುನಃ ಕರೆದು ತರುವಲ್ಲಿ ಪ್ರಜೆಗಳ ಹರ್ಷ ಅದೆಷ್ಟಿರಬಹುದು. ಮಣಿಕಾರಾಶ್ಚ ಏಕೇಚಿತ್ ಕುಂಭಕಾರಾಶ್ಚ ಶೋಭನಾಃ ಸೂತ್ರಕರ್ಮ ವಿಶೇಷಜ್ಞಾಯೇ ಚ ಶಸ್ತ್ರೋಪಜೀವಿನಃ ಮಾಯೂರಕಾ ಕಚಿಕಾ ವೇಧಕಾ ರೋಚಕಸ್ತಥಾ ದಂತಕಾರಾ ಸುಧಾಕಾರಾ ಯೇ ಚ ಗಂಧೋಪಜೀವಿನಃ ಸುವರ್ಣಕಾರಾ ಪ್ರಖ್ಯಾತಸ್ ತಥಾ ಕಂಬಲಕಾರಕಾಃ ಸ್ನಾಪಕೋಷ್ಣೋದಕಾ ವೈದ್ಯ ಧೂಪಕಾ ಶೌಂಡಿಕಾಸ್ತಥಾ ರಜಕಾಸ್ತುನ್ನವಾಯಾಶ್ಚ ಗ್ರಾಮಘೋಷ ಮಹತ್ತರಾಃ ತೈಲೋಷಾಶ್ಚ ಸಹಸ್ತ್ರೀಭಿರ್ಯಾಂತ್ಯ ಸ್ತೈವರ್ತಕಾಸ್ತಥಾ ಸಮಾಹಿತಾ ವೇದವಿದೋ ಬ್ರಾಹ್ಮಣ ವೃತ್ತಸಮ್ಮತಾಃ ಗೋರಥೈರ್ಭರತಂ ಯಾಂತಮನುಜಗ್ರಸಹಸ್ರಶಃ. ಮಣಿಕಾರರು, ಕುಂಬಾರರು, ದಾರ ತೆಗೆದು ಬಟ್ಟೆಗಳನ್ನು ನೇಯುವುದರಲ್ಲಿ ನಿಪುಣರಾದ ನೇಯ್ಗೆಯವರು, ಶಸ್ತ್ರಗಳನ್ನು ತಯಾರಿಸಿ ಜೀವನ ನಡೆಸುವವರು, ನವಿಲು ಗರಿಗಳಿಂದ ಬೀಸಣಿಗೆಗಳನ್ನು ಚಾಮರಗಳನ್ನು ಮಾಡುವವರು, ಗರಗಸದಿಂದ ಮರವನ್ನು ಕೊಯ್ದು ಜೀವಿಸುವವರು, ಮಣಿಮುತ್ತುಗಳಿಗೆ ರಂಧ್ರ ಮಾಡುವವರು, ಮನೆಗಳನ್ನು ಅಲಂಕರಿಸುವವರು, ಆನೆಯ ದಂತದಿಂದ ಮನೋಹರ ಚಿತ್ರಗಳನ್ನು ಮಾಡುವವರು, ಗಾರೆ ಕೆಲಸದವರು, ಸುಗಂಧ ದ್ರವ್ಯಗಳನ್ನು ತಯಾರಿಸುವವರು, ಚಿನ್ನದ ಕೆಲಸ ಮಾಡುವ ಅಕ್ಕಸಾಲಿಗರು, ಅಭ್ಯಂಜನ ಮಾಡಿಸುವವರು, ಮೈಯೊತ್ತುವವರು,
ಕಂಬಳಿಗಳನ್ನು ನೇಯುವವರು, ವೈದ್ಯರು, ಉತ್ತಮೋತ್ತಮವಾದ ಧೂಪಗಳನ್ನು ತಯಾರಿಸುವವರು, ಮದ್ಯವನ್ನು ತಯಾರಿಸುವವರು, ಅಗಸರು, ದರ್ಜಿಗಳು, ಗೋಪಾಲಕರು, ಸ್ತ್ರೀಯರಿಂದ ಕೂಡಿದ ಮತ್ತು ಸ್ತ್ರೀಯರಿಂದಲೇ ಜೀವನ ನಡೆಸುವ ನಟರು, ಬೆಸ್ತರು, ಬೇಟೆಗಾರರು, ಕಮ್ಮಾರರು, ಬದಗಿಗಳು ಹಾಗೂ ಸದಾಚಾರ ಸಂಪನ್ನರಾದ ವೇದವಿದರಾದ ಸಾವಿರಾರು ಬ್ರಾಹ್ಮಣರು ಎತ್ತಿನ ಗಾಡಿಗಳಲ್ಲಿ ಕುಳಿತು ಶ್ರೀರಾಮನನ್ನು ಸಂದರ್ಶಿಸಲು ಭರತನನ್ನು ಅನುಸರಿಸಿ ಹೊರಟರು. ಸುವೇಷ ಶುದ್ಧ ವಸನಾಸ್ತಾಮ್ರಮೃಷ್ಟಾನುಲೇಪನಃ ಸರ್ವೇತೇ ವಿವಿಧೈರ್ಯಾನ್ಯೈ ಶನೈರ್ಭರತಮನ್ವಯುಃ. ಎಲ್ಲರೂ ಶುದ್ಧ ವಸ್ತ್ರಗಳನ್ನುಟ್ಟು ಸುಂದರ ವೇಷಭೂಷಣಗಳಿಂದ ತಾಮ್ರದಂತೆ ಕೆಂಪಾದ ಅಂಗರಾಗವನ್ನು ಪೂಸಿಕೊಂಡು ನಾನಾ ಪ್ರಕಾರದ ವಾಹನಗಳಲ್ಲಿ ನಿಧಾನವಾಗಿ ಭರತನನ್ನು ಅನುಸರಿಸುತ್ತಿದ್ದರು. ಪ್ರಹೃಷ್ಟ ಮುದಿತಾ ಸೇನಾ ಸಾನ್ವಯಾತ್ ಕೈಕೈ ಸುತಂ ಭಾತುರಾನಯನೇಯಾಂತಂ ಭರತಂ ಭ್ರಾತೃವತ್ಸಲಂ. ಹರ್ಷ ಆನಂದದಿಂದ ಕೂಡಿದ ಆ ಸೈನ್ಯವು ಅಣ್ಣನನ್ನು ಕರೆತರಲು ಹೊರಟ ಕೈಕೇಯಿ ಕುಮಾರ ಭ್ರಾತೃವತ್ಸಲ ಭರತನ ಹಿಂದೆ ಹಿಂದೆ ನಡೆಯತೊಡಗಿತು. ಹೇ ಗತ್ವಾದೂರಮಧ್ವಾನಂ ರಥಯಾನಶ್ವಕುಂಜರೈಃ ಸಮಾಸೇ ದುಸ್ತತೋ ಗಂಗಾಂ ಶೃಂಗವೇರಪುರಂ ಪ್ರತಿ. ಈ ಪ್ರಕಾರ ರಥ, ಪಲ್ಲಕ್ಕಿಗಳು, ಕುದುರೆ, ಆನೆಗಳು ಇವುಗಳಿಂದ ಬಹಳ ದೂರ ದಾರಿ ನಡೆದ ಬಳಿಕ ಅವರೆಲ್ಲರೂ ಶೃಂಗವೇರಪುರದ ಗಂಗಾ ತೀರಕ್ಕೆ ಬಂದು ತಲುಪಿದರು. ಯತ್ರ ರಾಮ ಸಖಾವೀರೋ ಗುಹೋ ಜ್ಞಾತಿ ಗಣೈರ್ವ್ರತಃ ನಿವಸತ್ಯ ಪ್ರಮಾದೇನ ದೇಶಂ ತಂ ಪರಿಪಾಲಯನ್. ಅಲ್ಲಿ ಶ್ರೀರಾಮಚಂದ್ರನ ಸಖನಾದ ವೀರ ನಿಷಾದ ರಾಜ ಗುಹನು ಎಚ್ಚರಿಕೆಯಿಂದ ಆ ದೇಶವನ್ನು ರಕ್ಷಿಸುತ್ತಾ ತನ್ನ ಬಂಧು ಬಾಂಧವರೊಂದಿಗೆ ವಾಸಿಸುತ್ತಿದ್ದನು. ಉಪೇತ್ಯ ತೀರಂ ಗಂಗಾಯಾಶ್ಚಕ್ರವಾಕೈರಲಂಕೃತಂ ವ್ಯವತಿಷ್ಠತ ಸಾ ಸೇನಾ ಭರತಸ್ಯಾನುಯಾಯಿನಿ. ವಾಕಗಳಿಂದ ಅಲಂಕೃತ ಗಂಗಾ ತೀರಕ್ಕೆ ತಲುಪಿ ಭರತನನ್ನು ಅನುಸರಿಸಿ ಬಂದ ಸೈನ್ಯವು ಅಲ್ಲಿ ತಂಗಿತು. ನಿರೀಕ್ಷ್ಯಾನುಸ್ಥಿತಾಂ ಸೇನಾಂ ತಾಂಚ ಗಂಗಾಂ ಶಿವೋದಕಾಂ ಭರತ ಸಚಿವಾನ್ ಸರ್ವಾನ್ ಅಬ್ರವೀತ್ ವಾಕ್ಯ ಕೋವಿದಃ. ಪುಣ್ಯ ಸಲಿಲೆ ಭಾಗೀರಥಿಯ ದರ್ಶನ ಪಡೆದು ತನ್ನ ಸೈನ್ಯವು ಬಳಲಿರುವುದನ್ನು ನೋಡಿ ಮಾತಿನಲ್ಲಿ ಕುಶಲನಾದ ಭರತನು ಸಮಸ್ತ ಸೇನಾಪತಿಗಳಲ್ಲಿ ಹೇಳಿದನು. ನಿವೇಶಯತ ಮೇ ಸೈನ್ಯಮಭಿಪ್ರಾಯೇಣ ಸರ್ವತಃ ವಿಶ್ರಾಂತ ಪ್ರತರಿಷ್ಯಾಮಶ್ವಯಿಮಾಂ ಸಾಗರಂಗಮಾಂ. ನೀವು ನಿಮ್ಮ ಸೈನಿಕರಿಗೆ ಅವರ ಇಚ್ಛೆಗನುಸಾರ ಇಲ್ಲಿ ಎಲ್ಲೆಡೆ ನಿಲ್ಲಿಸಿಬಿಡಿರಿ. ಇಂದು ರಾತ್ರಿ ನಾವೆಲ್ಲರೂ ಇಲ್ಲಿ ವಿಶ್ರಾಂತಿ ಪಡೆದು ನಾಳೆ ಬೆಳಿಗ್ಗೆ ಈ ಸಾಗರಗಾಮಿನಿ ನದಿಯನ್ನು ದಾಟೋಣ. ದಾತುಂಚ ತಾವದಿತ್ತಾಮಿ ಸ್ವರ್ಗತಸ್ಯ ಮಹೀಪತೇಃ ಔರ್ಧ್ವದೇಹ ನಿಮಿತ್ತಾರ್ಥಮವತೀರ್ಯೋದಕಂ ನದೀ. ಇಲ್ಲಿ ತಂಗುವ ಇನ್ನೊಂದು ಪ್ರಯೋಜನವೆಂದರೆ ಗಂಗೆಯಲ್ಲಿ ಸ್ನಾನ ಮಾಡಿ ಸ್ವರ್ಗಸ್ಥ ತಂದೆಯವರ ಪಾರಲೌಕಿಕ ಶ್ರೇಯಸ್ಸಿಗಾಗಿ ಜಲಾಂಜಲಿಯನ್ನು ಕೊಡಬೇಕೆಂದು ಬಯಸುತ್ತಿದ್ದೇನೆ. ತಸ್ಯೈವಂ ಬ್ರುವತೋ ಮಾತ್ಯಾ ಸಫೇತ್ವಾ ಸಮಾಹಿತಾಃ ನಿವೇಶಯಂ ಸ್ತಾಂ ಸ್ಕಂದೇನ ಸ್ವೇನ ಸ್ವೇನ ಪೃಥಕ್ ಪೃಥಕ್. ಭರತನು ಹೀಗೆ ಹೇಳಿದಾಗ ಎಲ್ಲ ಮಂತ್ರಿಗಳು ಹಾಗೆಯೇ ಆಗಲಿ ಎಂದು ಹೇಳಿ ಅವನ ಆಜ್ಞೆಯನ್ನು ಶಿರಸಾವಹಿಸಿ ಸಮಸ್ತ ಸೈನಿಕರನ್ನು ಅವರ ಇಚ್ಛಾನುಸಾರ ಬೇರೆ ಬೇರೆ ಸ್ಥಾನಗಳಲ್ಲಿ ಇರಿಸಿದರು. ನಿವೇಶ್ಯ ಗಂಗಾ ಮನುತಾಂ ಮಹಾನ್ ನಿವೇಶ್ಯ ಗಂಗಾ ಮನುತಾಂ ಮಹಾನದೀಂ ಚಮುಂ ವಿಧಾನೈ ಪರಿಬರ್ಹ ಶೋಭಿನಿ ಉಮಾಸ ರಾಮಸ್ಯ ತದಾ ಮಹಾತ್ಮನೋ ವಿಚಿಂತಮಾನೋ ಭರತೋ ನಿವರ್ತನಂ.
ಧ್ವಜ ಪತಾಕಾದಿಗಳಿಂದ ಸುಶೋಭಿತವಾದ ಚತುರಂಗ ಬಲವನ್ನು ಗಂಗಾ ನದಿಯ ಸಮೀಪದಲ್ಲಿ ಯಥಾವಿಧಿಯಾಗಿ ನಿಲ್ಲಿಸಿ ಶ್ರೀರಾಮನನ್ನು ಅಯೋಧ್ಯೆಗೆ ಕರೆತರಲು ಏನು ಮಾಡಬೇಕೆಂದು ಚಿಂತಿಸುತ್ತ ಮಹಾತ್ಮನಾದ ಭರತನು ಅಲ್ಲಿ ವಾಸಿಸಿದನು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅಯೋಧ್ಯಾಕಾಂಡದಲ್ಲಿ 83ನೆಯ ಸರ್ಗವು ಪೂರ್ಣವಾಯಿತು. ಈ ರೀತಿಯಾಗಿ ಭರತನು ಸಮಸ್ತ ಜನರನ್ನು, ಇಲ್ಲಿ ಸೈನ್ಯವನ್ನೇನೋ, ಭರತನು ತನ್ನ ಆಜ್ಞೆಯನುಸಾರ ಆತನ ಸೈನ್ಯ ಮಂತ್ರಿಗಳು ಅವರೆಲ್ಲರೂ ಭರತನ ಆಜ್ಞೆಯನುಸಾರ ಹೊರಟಿರಬಹುದು, ಆದರೆ ಸಾಮಾನ್ಯ ಜನರಿಗೂ ಕೂಡ ಭರತನನ್ನು ಹಿಂಬಾಲಿಸಿ ಹೋಗುವಂತೆ ಯಾವ ಆಜ್ಞೆಯೂ ಇರಲಿಲ್ಲ. ಅವರು ಸ್ವಸಂತೋಷದಿಂದ ಹರ್ಷದಿಂದಲೇ ಯೋಗ್ಯ ರಾಜನೊಬ್ಬನನ್ನು ತಮಗೆ ರಾಜನನ್ನಾಗಿ ಮಾಡಿಕೊಳ್ಳುವ ಹಂಬಲದಿಂದ ಹೊರಟಿರುವರು. ಈ ರೀತಿಯಾಗಿ ಈ ಭರತ ಭೂಮಿಯಲ್ಲಿ, ಈ ಭರತ ವರ್ಷದಲ್ಲಿ, ಈ ಭಾರತ ದೇಶದಲ್ಲಿ ಎಂದು ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿಯೂ ಕೂಡ ಶ್ರೀರಾಮನಂತಹ ಯೋಗ್ಯ ವ್ಯಕ್ತಿಯನ್ನು ತನ್ನ ರಾಜನನ್ನಾಗಿ, ತನ್ನ ಪ್ರತಿನಿಧಿಯಾಗಿ ಹಾಗೂ ಅದರ ಮೇಲೆ ಇಡೀ ದೇಶವನ್ನು ಆಳುವಂತಹ ಪ್ರಧಾನಿಯಾಗಿ ಮಾಡುವಂತಹ ಸಂಕಲ್ಪವನ್ನು ಎಂದು ತೊಡುತ್ತಾನೋ, ಯಾವ ದಿನ ಇಡೀ ದೇಶದ ಎಲ್ಲ ಸಮಸ್ತ ಪ್ರಜೆಗಳು ಕೂಡ ಯೋಗ್ಯನಾದ ವ್ಯಕ್ತಿಗೆ ಮಾತ್ರವೇ ತಾವು ಅಧಿಕಾರ ಕೊಡುವುದಾಗಿ ಸಂಕಲ್ಪವನ್ನು ಮಾಡಿ ಅತ್ಯಂತ ಜವಾಬ್ದಾರಿಯಿಂದ, ಯಾವ ಲಂಚ ರುಷುವತ್ತುಗಳ ಆಶಯವೂ ಇಲ್ಲದೆ, ಅವರು ಕೊಡುವ ಯಾವುದೇ ರೀತಿಯಾದಂತಹ ಸೌಲಭ್ಯಗಳ ಆಶಯವೂ ಇಲ್ಲದೆ, ದೇಶಕ್ಕೆ ಒಳಿತಾಗಬೇಕು, ದೇಶಕ್ಕೆ ಯೋಗ್ಯನಾದ ವ್ಯಕ್ತಿ ರಾಜನಾಗಬೇಕು ಎಂಬ ಹಂಬಲದಿಂದ ಎಂದು ದೇಶದ ಪ್ರಜೆಗಳೆಲ್ಲರೂ ಹೊರಡುತ್ತಾರೋ ಅಂದು ರಾಮರಾಜ್ಯವಾಗುತ್ತದೆ. ಆದರೆ ಹಾಗೆ ಆಗುವಾಗ ಆ ರೀತಿ ಆಳುವವರು ಯಾರು ತಾವು ಪ್ರಜಾಪ್ರತಿನಿಧಿಗಳಾಗಬೇಕೆಂದು ಬಯಸುತ್ತಾರೋ, ಯಾರು ಪ್ರಧಾನಿಗಳಾಗಬೇಕೆಂದು ಬಯಸುತ್ತಾರೋ, ಅವರು ಕೂಡ ಶ್ರೀರಾಮ ಭರತನಂತೆ ಇರಬೇಕಲ್ಲವೇ? ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.